रीति डिजिटल युग कई मोबाइल इडी प्रपंचने बेरल तुदली कॉमन है वाट्सएप ट्विटर फेसबुक सामाजिक जालतानगळु एष्टु उपयुक्तनो अष्टे अवु ओंदु रीति भयानक सामाजिक स्वास्थ्यवन्न कदडुवंत प्रयत्न कूड माड्ता इर्तवे ಆದ್ರೆ ವಾಟ್ಸ್ಆಪ್ ಗ್ರೂಪ್ ಒಂದು ಇವತ್ತು ಪಬ್ಲಿಕ್ ಹೀರೋಗೆ ಹೀರೋ ವಿಚಾರದಲ್ಲಿ ತುಂಬಾನೇ ಸದ್ದು ಮಾಡಿದೆ ಒಂದು ಗ್ರೂಪ್ನ ಅಡ್ಮಿನ್ ನಮ್ಮ ಇವತ್ತಿನ ಪಬ್ಲಿಕ್ ಹೀರೋ ಹೇಗಾದ್ರೂ ನೋಡಿ ಈ ಸ್ಟೋರಿ ಸೋಶಿಯಲ್ ಮೀಡಿಯಾಗಳು ಮೊಬೈಲ್ ಇರೋವ್ರ ಅವಿಭಾಜ್ಯ ಅಂಗಗಳಾಗಿವೆ ಫೇಸ್ಬುಕ್ ವಾಟ್ಸ್ಆಪ್ ಟ್ವಿಟರ್ ಮೆಸೆಂಜರ್ ಹೀಗೆ ಹಲವು ಆಪ್ಗಳು ಯುವಜನತೆಗೆ ಅಪಾಯಮನವಾಗಿದೆ ಇಂತಹ ಸೋಶಿಯಲ್ ಮೀಡಿಯಾದ ಪವರ್ಫುಲ್ ಕಮ್ಯುನಿಕೇಶನ್ ಆಪ್ ಆಗಿರೋ ವಾಟ್ಸ್ಆಪ್ ಅನ್ನೇ ಕೊಪ್ಪಳದ ಈ ಯುವಕರ ಬಳಗ ಸಂಜೀವಿನಿಯಂತೆ ಬಳಸಿಕೊಳ್ತಿದೆ ಕೊಪ್ಪಳ ನಗರದ ನಿವಾಸಿ ಈ ಮಂಜುನಾಥ್ ಕೊಪ್ಪಳ ರಕ್ತದಾನಿಗಳ ಬಳಗ ಅಂತ ಗ್ರೂಪ್ ಮಾಡ್ಕೊಂಡಿದ್ದಾರೆ ರಕ್ತದ ಅಗತ್ಯತೆ ಇರೋರಿಗೆ ಈ ಗ್ರೂಪ್ ಮೂಲಕ ತುರ್ತಾಗಿ ಸುಲಭವಾಗಿ ಉಚಿತವಾಗಿ ರಕ್ತ ಪೂರೈಕೆ ಮಾಡುತ್ತಿದ್ದಾರೆ ಸರ್ ಇದು ಬಂದ್ಬಿಟ್ಟು ಒಂದು 9 ತಿಂಗಳಾಯ್ತು ಸರ್ ಇದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿ ನಮ್ದು ಒಂದೊಳ್ಳೆ ಸಮಾಜ ಸೇವೆಯನ್ನು ಗುರುತಿಸಿ ಕೆಲ ಸದಸ್ಯರು ನಮ್ಮ ಗ್ರೂಪ್ ಅಲ್ಲಿ ಬಂದು ಜಾಯ್ನ್ ಆದ್ರು ಹೀಗಾಗಿ ಸುಮಾರು ಒಂದು 4 ಗ್ರೂಪ್ ಗಳಾಗಿದ್ದಾವೆ ಸರ್ ಕೊಪ್ಪಳ ರಕ್ತದಾನಿ ಬಳಗ ಅಂತ ಎಮರ್ಜೆನ್ಸಿ ಪೇಷಂಟ್ ಗಳು ವೇಟ್ ಮಾಡೋ ತರ ಇದ್ದಾಗ ಎಮರ್ಜೆನ್ಸಿ ಬ್ಲಡ್ ಕೊಡಕ್ಕೆ ಯಾರು ಮುಂದೆ ಬರ್ತಾ ಇರಲ್ಲ ಒಳ್ಳೆ ಗ್ರೂಪ್ ಮಾಡಿ ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ 10 ತಿಂಗಳ ಹಿಂದೆ ಕ್ರಿಯೇಟ್ ಆದ ಈ ಗ್ರೂಪ್ ಈಗ ಕೇವಲ ಕೊಪ್ಪಳ ಮಾತ್ರವಲ್ಲ ನೆರೆಯ 6 ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸುವಂತೆ ಮಾಡಿದ್ದಾರೆ ಯಾವ ಸಮಯದಲ್ಲಿ ಬೇಕಾದರೂ ರಕ್ತ ಪೂರೈಸುತ್ತಾರೆ ಈ ಯುವ ಸಮೂಹದ ಕಾರ್ಯಕ್ಕೆ ರಕ್ತ ಪಡೆದು ಜೀವ ಉಳಿಸಿಕೊಂಡವರು ಕೃತಜ್ಞತೆ ಹೇಳ್ತಾರೆ ಕೊಪ್ಪಳ ರಕ್ತದಾನಿ ಬಳಗದ ಗ್ರೂಪಿಗೆ ನಾನು ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಗೆ ಸಮಯದಲ್ಲಿ ಒಂದು 2 ಯೂನಿಟ್ ಬ್ಲಡ್ ಬೇಕಾಗಿತ್ತು ಸೋ ಅಂತ ಸಂದರ್ಭದಲ್ಲಿ ನಾನು ಮಂಜುನಾಥ್ ಅವರ ನೆನಪಾಯಿತು ಇಮಿಡಿಯೇಟ್ ಆಗಿ ಅವರಿಗೆ ನಾನು ಕಾಲ್ ಮಾಡಿದೆ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಎಲ್ಲ ರಕ್ತದಾನಿ ಬಳಗದ ಗುಂಪುಗಳಿಗೆ ಮೆಸೇಜ್ ಅನ್ನು ಮಾಡಿದ್ರು ಇಮಿಡಿಯೇಟ್ ಆಗಿ ನಮ್ಮ ಸೊಸೆಗೆ ಒಂದು 2 ಯೂನಿಟ್ ಬ್ಲಡ್ ಅನ್ನು ಅವರು ಡೊನೇಟ್ ಮಾಡಿಸಿದ್ರು ಇಂಥ ಒಂದು ಒಳ್ಳೆ ಕಾರ್ಯ ಮಾಡ್ತಾರೆ ಮಂಜುನಾಥ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯ ಕದಡುವ ಮೆಸೇಜ್ಗಳೇ ಹಬ್ಬಿಸುವವರ ಮಧ್ಯೆ ಈ ಯುವಕರ ಗ್ರೂಪ್ ವಿಭಿನ್ನ ಕಾರ್ಯಕ್ಕೆ ಮುಂದಾಗಿರೋದು ಶ್ಲಾಘನಾರ್ಹ ಮುಕ್ಕಣ್ಣಗತಿ ಪಬ್ಲಿಕ್ ಟಿವಿ ಕೊಪ್ಪಳ ಎಸ್ ಹಾಗಾದ್ರೆ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ರಕ್ತದಾನಿ ಗ್ರೂಪ್ನ ಅಡ್ಮಿನ್ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಮಂಜುನಾಥ್ ಅವರೇ ನಮಸ್ಕಾರ ಮೇಡಮ್ ನಮಸ್ತೆ ಓಕೆ ಒಂದು ಗ್ರೂಪ್ಗೆ ಮಿನಿಮಮ್ 256 ಜನ ಮೆಂಬರ್ಸ್ ಇರ್ತಾರೆ ನಿಮ್ದು ಇಂತವು ಎಷ್ಟು ಗ್ರೂಪ್ ಇದೆ ಮೇಡಂ 4 ಗ್ರೂಪ್ಗಳಿವೆ ಕೊಪ್ಪಳದಲ್ಲಿ ಆಮೇಲೆ ಕೊಪ್ಪಳ ಬಿಟ್ಟು ಬೇರೆ ಕಂಪ್ಲೀ ರಕ್ತದಾನಿ ಬಳಗ ಅಂತ ಮನೆ ಕ್ರಿಯೇಟ್ ಮಾಡಿದೀವಿ ಅಲ್ಲಿ ಪ್ರಶಾಂತ್ ಅಂತ ಒಬ್ಬ ಯುವಕ ಸಾಥ್ ಕೊಟ್ಟಿದ್ದಾನೆ ಮೇಡಂ ಇದಕ್ಕೆ ಸೋ ಈಗ ನಿಮ್ಮ ನಿಮ್ಮ ಫ್ರೆಂಡ್ಸ್ ವಲಯದಲ್ಲಿ ನೀವೇ ಒಂದು ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೆ ಅವರನ್ನೆಲ್ಲ ತಾವು ಗ್ರೂಪ್ ಅಡ್ಮಿನ್ ಆಗಿ ಎಲ್ಲರನ್ನು ಇನ್ಕ್ಲೂಡ್ ಆಡ್ ಮಾಡ್ತೀರಾ ಕರೆಕ್ಟ್ ಅಲ್ವಾ ಸರ್ ಇನ್ನು ನಿಮಗೆ ನಿಮಗೆ ಬೇರೆವರಿಗೂ ಆಸಕ್ತಿ ಇದೆ ಅನ್ನೋದು ವಿಷಯ ಹೇಗೆ ಗೊತ್ತಾಗುತ್ತೆ ಹೇಗೆ ಅವರನ್ನ ಆಡ್ ಮಾಡ್ಕೊಳ್ತೀರಿ ಅಂತ ಅವರು ನಿಮ್ಮನ್ನ ಅಂದ್ರೆ ಮೇಡಂ ಮುಖ್ಯವಾಗಿ ನಾನು ಹೇಳಿ ಗ್ರೂಪಿಗೆ ಹಾಕ್ತೀನಿ ಅವರನ್ನೆಲ್ಲ ಅಲ್ಲಿ ನಾವು ದಿನ ಬ್ಲಡ್ ರಿಕ್ವೈರ್ಮೆಂಟ್ ಅಂತ ಏನು ಮೆಸೇಜ್ ಹಾಕ್ತೀವಲ್ರಿ ಅದಕ್ಕೆ ಅವರು ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಈ ಒಂದು ಗ್ರೂಪ್ ಅಲ್ಲಿ ಇಂಟರೆಸ್ಟ್ ಐತೆ ಅಂತ ತಿಳ್ಕೊತೀವ್ರಿ ಆ ಗ್ರೂಪಿಗೆ ಸಂಬಂಧಪಡದೇ ಇರೋ ಬೇರೆ ಫೋಟೋಸ್ ವಿಡಿಯೋಸ್ ಶೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಎರಡು ಸರಿ ವಾರ್ನಿಂಗ್ ಕೊಡ್ತೀವಿ ಮೇಡಂ ಅದಾದ್ಮೇಲೆ ಗ್ರೂಪ್ ನಿಯಮಗಳ ಪ್ರಕಾರ ಮೂರನೇ ದಿನ ಕ್ರಿಮು ಮಾಡ್ತೀವಿ ಮೇಡಂ ಏನು ನಿಯಮಗಳು ಅಂದ್ರೆ ನಿಮ್ಮ ಗ್ರೂಪ್ಗೆ ಒಂದು ನಿಯಮ ಇದೆ ಏನದು ಹೇಳ್ರಿ ಸರ್ ನನ್ನ ಸರಿ ಕಾನ್ಸಂಟ್ರೇಷನ್ ಮಾಡಲಿ ಏನು ನಿಯಮ ನಿಮ್ಮ ಗ್ರೂಪ್ ಅಲ್ಲಿ ಇರುವಂತ ಸದಸ್ಯರಿಗೆ ನೀವು ಹೇರುವ ನಿಯಮಗಳು ಯಾವು ಮೊದಲನೇದು ಮಾನವೀಯತೆ ಮೇಡಂ ನಿಯಮ ನಾನು ಮುಖ್ಯವಾಗಿ ಹೇಳ್ಬಿಟ್ಟಿ ನಮ್ಮ ಗ್ರೂಪ್ ಸದಸ್ಯರಿಗೆ ಮಾನವೀಯತೆ ಇದ್ದವರು ತಕ್ಷಣ ಎಮರ್ಜೆನ್ಸಿ ಪೇಷಂಟ್ ಗೆ ಬ್ಲಡ್ ಸಹಾಯ ಮಾಡ್ತೀನಿ ನಾನು ಬ್ಲಡ್ ಕೊಡಲಿಲ್ಲ ಅಂದ್ರೂ ಬೇರೆಯವರಿಗೆ ಶೇರ್ ಮಾಡ್ತೀನಿ ಅನ್ನೋರು ಗ್ರೂಪ್ ಅಲ್ಲಿ ಇರಬೇಕು ಇದು ಮೊದಲನೇ ನಿಯಮ ಮೇಡಂ ಎರಡನೇದು ಗ್ರೂಪಿಗೆ ಸಂಬಂಧಪಡದೇ ಇರೋದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಬೇರೆ ಸಂಬಂಧಪಟ್ಟಿರತಕ್ಕಂತದನ್ನ ಶೇರ್ ಮಾಡಬಾರದು ಮೇಡಂ ಅದು ಎರಡನೇ ಗ್ರೂಪ್ ಎರಡನೇ ನಿಯಮ ಅನಂತರ ಮೇಡಂ ಎಮರ್ಜೆನ್ಸಿ ಬ್ಲಡ್ ಬಂದೈತೆ ಇವಾಗ ಮೆಸೇಜ್ ಬಂದೈತೆ ಅಂದ ತಕ್ಷಣ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬೇಕು ಮೇಡಂ ಪ್ರತಿಯೊಬ್ಬ ಸದಸ್ಯರ ಒಂದು ಕರ್ತವ್ಯ ಅದು ಇತರ ಸುಮಾರು ನಿಯಮಗಳನ್ನು ಮಾಡಿನ ಮೇಡಂ ಗ್ರೂಪ್ ಅಲ್ಲಿ ಅಂದ್ರೆ ಒಂದು ಶಿಸ್ತು ಅನ್ನೋದನ್ನ ಒಂದು ಪ್ರತಿಯೊಬ್ಬರಿಗೂ ಇತ್ತು ಅಂದ್ರೆ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ ಮೇಡಂ ಭಾರಿ ಕಷ್ಟ ಇದೆ ರೀ ಬಿಡ್ರಿ ಸರ್ ನಮಗೂ ಗೊತ್ತಾಗುತ್ತೆ ಆದ್ರೆ ಈ ರೇರ್ ಬ್ಲಡ್ ಗ್ರೂಪ್ಸ್ ಅಂತ ಇರ್ತಾವಲ್ರಿ ಸರ್ ರೇರ್ ಬ್ಲಡ್ ಗ್ರೂಪ್ಸ್ ಕಾಮನ್ ಆಗಿ ಇರೋದು ಬಿಟ್ರೆ ಪರ್ಸೆಂಟೇಜ್ ವೈಸ್ ಅಂತವ್ರನ್ನ ಮುದ್ದಾಮ ಅಂತವ್ರನ್ನ ತಾವು ಹುಡುಕ್ತಾ ಹೋಗ್ತೀರಾ ಹೇಗೆ ಅಂತ ಸಿಗ್ಬೇಕಲ್ಲ ಉದಾಹರಣೆಗೆ ಇವತ್ತು ಬಿ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು ಮೇಡಂ ಕೊಪ್ಪಳದಲ್ಲಿ
ಆಲ್ಮೋಸ್ಟ್ ಬಿ ನೆಗೆಟಿವ್ ಬ್ಲಡ್ ಬೇಕಾದಾಗ ಆತರ ಡೋನರ್ಸ್ ಇಲ್ಲರಿ ಮೇಡಮ್ ಅಂತ ರೇರ್ ನೆಗೆಟಿವ್ ಡೋನರ್ಸ್ ನ ನಾವು ಸರ್ಚ್ ಮಾಡ್ತೀವಿ ಮೇಡಮ್ ಫೇಸ್‌ಬುಕ್ ನಾಗ ನಾನು ಒಂದು ಗ್ರೂಪ್ ಮಾಡಿ ನೀವು ಕೊಪ್ಪಳ ರಕ್ತದಾನಿ ಬಳಗ ಅಂತ ಮೇಡಮ್ ಓಕೆ ಆಮೇಲೆ ಒಂದು ಪೇಜ್ ಮಾಡಿ ಮೇಡಮ್ ಅಲ್ಲಿ ನಾನು ರಿಕ್ವೈರ್ಮೆಂಟ್ ಮೆಸೇಜ್ ಹಾಕಿದಾಗ ಯಾರು ರಿಪ್ಲೈ ಕೊಡ್ತಾರ ಅವರನ್ನ ಅವರಿಗೆ ಫೋನ್ ಮಾಡಿ ಬ್ಲಡ್ ಗ್ರೂಪ್ ತಿಳ್ಕೊಂಡು ಮತ್ತೆ ಅವರ ಗ್ರೂಪ್ ಗೆ ಆಡ್ ಮಾಡ್ಕೊಂತೀನಿ ರೀ ಮೇಡಂ ಆ ಸಂದರ್ಭದಲ್ಲಿ ಅವರು ಹೆಲ್ಪ್ ಆಗ್ತಾರೆ ರೀ ಓಕೆ ಈಗ ಈಗ ಬಾಳ ಜನರಿಗೆ ಸಿ ನಿಮ್ಮ ಗ್ರೂಪ್ ಅಲ್ಲಿ ಅವರು ತಮ್ಮನ್ನ ತಾವು ಆಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಮಾನವೀಯತೆ ಸಹಜವಾಗಿ ಇರುತ್ತೆ ಒಂದು ವೇಳೆ ಅವರು ರೀಚ್ ಔಟ್ ಆಗೋದಕ್ಕೆ ಆಗೋದಿಲ್ಲ ಅಥವಾ ರೋಗಿಗಳು ತುಂಬಾ ದೂರ ಇರ್ತಾರೆ ಅಂತ ಸಂದರ್ಭದಲ್ಲಿ ತಮ್ಮ ಗ್ರೂಪ್ ಏನಾದರೂ ಹೆಲ್ಪ್ ಮಾಡುತ್ತಾ ಅಂತ ಅಂತವರು ಡೋನರ್ಸ್ ಗೆ ಏನಾದರೂ ಹೆಲ್ಪ್ ಹೌದ್ರಿ ಮೇಡಂ ಈಗ ಉದಾಹರಣೆ ಅದರಿ ಬೆಂಗಳೂರಿಗೆ ಸುಮಾರ್ ಸರಿ ನನಗೆ ಮೆಸೇಜ್ ಹಾಕಿದ್ರು ನಮ್ಮ ದೋಸ್ತರು ಮೇಡಂ ಬ್ಲಡ್ ಬೇಕಾಗಿತ್ತು ಬೆಂಗಳೂರು ಇಂತ ಹಾಸ್ಪಿಟಲ್ ಆಗಿ ಅಂತಂದ ನಾವೇನ್ ಮಾಡ್ತೀವಿ ಮೇಡಂ ಸುಮಾರ್ ನಗರಗಳಲ್ಲಿ ಬೆಂಗಳೂರಿಗೆ ಆ ನಗರ ಸಮೀಪ ಇರತಕ್ಕಂತ ನಗರದಾಗ ಇರೋರ ನಂಬರ್ನ ಅಲ್ಲಿ ಗ್ರೂಪ್ ಗೆ ಮೆನ್ಷನ್ ಮಾಡ್ತೀವಿ ಮೇಡಂ ಅವರು ಕೊಡಕ ಹೋಗಕ ಆಗಲಿಲ್ಲ ಅಂದ್ರೆ ಬ್ಯಾರರಿಗೆ ಶೇರ್ ಮಾಡಿ ಬ್ಲಡ್ ಅನ್ನು ವ್ಯವಸ್ಥೆ ಮಾಡ್ತಾರೆ ಮೇಡಂ ಮಾಡಿದ ಬಹಳ ಉದಾಹರಣೆಗಳು ಅದಾವ ಮೇಡಂ ಮಂಜುನಾಥ್ ಅವರೇ ಈಗ ಹೇಳ್ತಾ ಇದ್ರಿ ನಾಲ್ಕು ಗ್ರೂಪ್ ಗಳು ಇದಾವೆ ಅಂತ ಹೇಳಿ ನಾಲ್ಕು ಅಂತಂದ್ರೆ ಒಂದ್ ಸರಿ ಸುಮಾರು ಒಂದು 1000 ಜನ ಮೆಂಬರ್ಸ್ ಗಳು ಇದ್ದಾರೆ ನಿಮಗೆ ಆ 1000 ಮೆಂಬರ್ಸ್ ಗಳನ್ನೇ ಬ್ಲಡ್ ಕೊಡೋದಾ ಅಥವಾ ಹೊರಗಿನವರು ಯಾರಾದರೂ ಬ್ಲಡ್ ಕೊಡ್ತಾರಾ ಹಾ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಈಗ ಏನಂದ್ರೆ ಸರ್ ಗ್ರೂಪ್ ಅಲ್ಲಿ ಇರತಕ್ಕಂತ ಸದಸ್ಯರು ಬೇರೆ ಪ್ಲೇಸ್ ನಲ್ಲಿ ಇದ್ದಾಗ ಸರ್ ಬೇರೆ ಬೇರೆ ವ್ಯಕ್ತಿಗಳಿಗೆ ಶೇರ್ ಮಾಡ್ತಾರೆ ಸರ್ ಮೆಸೇಜ್ ನ ಸರ್ ಔಟ್ ಸೈಡ್ ಇರೋ ಮೆಂಬರ್ ಗೊತ್ತಾಗುತ್ತೆ ಈ ತರ ಗ್ರೂಪ್ ಇಂದ ನಮಗೆ ಮೆಸೇಜ್ ಬಂದೈತಿ ಇಂತ ಬ್ಲಡ್ ರಿಕ್ವೈರ್ಮೆಂಟ್ ಐತೆ ಅಂತ ಗೊತ್ತಾದಾಗ ಅವರು ಹೋಗಿ ರಕ್ತದಾನ ಮಾಡಿದ್ದು ಉದಾಹರಣೆ ಉಂಟು ಸರ್ ಅಂದ್ರೆ ಗ್ರೂಪ್ ಮೆಂಬರ್ಸ್ ಏನು ಕೊಡಬೇಕು ಅಂತಿಲ್ಲ ಹೊರಗಿನವರು ಕೂಡ ಅದರಲ್ಲಿ ಬಂದು ಬ್ಲಡ್ ಕೊಟ್ಟು ಹೋಗ್ತಾರೆ ಅವರ ಸಂಬಂಧಿಕರು ಯಾರಾದರೂ ಇದ್ರೆ ಹಾ ಯಾರಾದರೂ ಬಂದು ಕೊಡಬಹುದು ಸರ್ ಒಂದು ಜೀವ ಉಳಿತಲ್ಲ ಸರ್ ಅದು ನಮ್ಮದು ಮುಖ್ಯ ಉದ್ದೇಶ ಸರ್ ಅಲ್ಲಿ ಸರ್ ಈಗ ನೀವು ಕೊಪ್ಪಳದಲ್ಲಿ ಇದ್ದರೂ ಕೂಡ ತಾವು ಇಡೀ ಇಂಡಿಯಾದಲ್ಲೇ ಗ್ರೂಪ್ ಮಾಡಬಹುದು ಬಿಡ್ರಿ ಅದಕ್ಕೆ ಯಾವುದೇ ಎಲ್ಲೆಗಳು ಇರೋದಿಲ್ಲ ಬೆಂಗಳೂರು ಡೋನರ್ಸ್ ಗ್ರೂಪ್ ಕೊಪ್ಪಳ ಡೋನರ್ಸ್ ಗ್ರೂಪ್ ಈ ತರ ಗ್ರೂಪ್ ಗಳನ್ನು ಮಾಡಬಹುದಲ್ರಿ ಸರ್ ಬರೀ ಕೊಪ್ಪಳಕ್ಕೆ ತಾವು ಸೀಮಿತ ಆಗಬಾರದು ಯಾಕಂದ್ರೆ ಇಚ್ಛಾಶಕ್ತಿ ಬೇಕು ಎಲ್ಲರಿಗೂ ಆಸೆ ಇರುತ್ತೆ ನಾನು ಕೊಡ್ಬೇಕು ನಾನು ಯಾರಿಗಾದ್ರೂ ಯಾರಾದ್ರೂ ಜೀವ ಉಳಿಸೋದಕ್ಕೆ ನಾನು ಕೂಡ ನನ್ನ ಕೈಲಾಗಿದ್ ಮಾಡ್ಬೇಕು ಅನ್ನೋದು ಇರುತ್ತೆ ಆದ್ರೆ ಯಾರು ಕೂಡ ಒಂದ್ ಎಕ್ಸ್ಟ್ರಾ ಹೆಜ್ಜೆ ಮುಂದಕ್ಕೆ ಇಡೋದಿಲ್ಲ ತಮ್ಮಂತವರು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ಹಬ್ಬಿ ಜನ ಬರ್ಬಹುದು ಆಡ್ ಆಗ್ಬಹುದು ಅಂತ ಪ್ರತಿ ಊರಲ್ಲೂ ಅಲ್ವಾ ಹೌದ್ರಿ ಹೌದ್ರಿ ಮೇಡಮ್ ಇದು ನೀವು ಹೇಳಿದ್ ಹೆಂಗೈತಂದ್ರೆ ಮೇಡಮ್ ಈಗ ನಾವು ಪಬ್ಲಿಕ್ ನಾಗ ಯಾರ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ ಸ್ವಲ್ಪ ನೀರ್ ಅಡಿಕಾಗಿತ್ತು ಒಂದ್ ಗ್ಲಾಸ್ ನೀರ್ ಕೊಡ್ರಿ ಅಂದ್ರೆ ಕೊಡಲ್ರಿ ಮೇಡಮ್ ಅಂತ ಸಮಾಜ ಐತ್ರಿ ಮೇಡಮ್ ಈಗ ಕರೆಕ್ಟ್ ಅಂತದ್ರಾಗ ಒಂದು ಜೀವಿಗೆ ರಕ್ತ ಕೊಡ ಅಂದ್ರೆ ಜಲ್ದಿ ಯಾರು ಬಂದಿದ್ ಉದಾಹರಣೆ ಇಲ್ರಿ ಮೇಡಮ್ ಮಾನವೀಯತೆ ಇರೋರು ಬಹಳ ಜನ ಬಂದಿದ್ರೆ ಮೇಡಮ್ ರೆಸ್ಪಾನ್ಸ್ ಮಾಡ್ಯಾರ್ರಿ ಯಾಕಂದ್ರೆ ಫಸ್ಟ್ ನಾ ಗ್ರೂಪ್ ಮಾಡ್ದಂಗ ಮೇಡಮ್ ಬಹಳ ಇದ್ರಲ್ಲಿ ಬಹಳ ಸಫರ್ ಆಗಿನ್ರಿ ಮೇಡಮ್ ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು ನನ್ನ ಉದ್ದೇಶ ಮೇಡಮ್ ಅವ್ರಿಗೆಲ್ಲ ಈಗ ರಕ್ತ ಕೊಡೋದ್ರಿಂದ ಏನು ಪ್ರಯೋಜನ ದೇಹಕ್ಕೆ ಎಷ್ಟು ಪ್ರಯೋಜನಗಳಿದ್ದಾವು ವ್ಯಕ್ತಿಗೆ ಆ ಒಂದು ರೋಗಿಗೆ ರಕ್ತ ಕೊಡೋದ್ರಿಂದ ಜೀವದ ಮೌಲ್ಯ ಏನಂತ ನಾನು ಫಸ್ಟ್ ತಿಳಿಸಿದೆ ಮೇಡಮ್ ಎಲ್ಲ ಒಂದು ಮೆಸೇಜ್ ಮುಖಾಂತರ ಆಮೇಲೆ ಬರ್ತಾ ಬರ್ತಾ ಯಾವಾಗ ಸ್ಪಂದನೆ ಸಿಗ್ತಾ ಹೋಯ್ತು ಮೇಡಮ್ ಪೇಷಂಟ್ ಗಳು ಫೋನ್ ಮಾಡಿ ಹೇಳೋದು ಒಂದು ಖುಷಿ ಅವೆಲ್ಲ ನಮ್ಮ ಸದಸ್ಯರಿಗೆ ನಾನು ಶೇರ್ ಮಾಡ್ಕೊಂತ ಹೋದೆ ಅವಾಗ ನಮ್ಮ ಗ್ರೂಪ್ ಸದಸ್ಯರು ಮತ್ತು ನಮ್ಮ ಫೇಸ್ಬುಕ್ ಸದಸ್ಯರು ಹೊರಗಡೆ ಸ್ನೇಹಿತರು ಅವರೇ ನನ್ನ ಬೆನ್ ತಟ್ಟಿ ಇವತ್ತು ಒಂದು ಒಳ್ಳೆಯ ಬೆಳವಣಿಗೆ ತಂದ್ರು ಮೇಡಮ್ ಮಂಜುನಾಥ್ ಅವರೇ ಒಂದ್ ಪ್ರಶ್ನೆ ಕಾಡುತ್ತೆ ಏನು ಅಂದ್ರೆ ಇದು ಕೇವಲ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಗೆ ಸೀಮಿತ ಆಗಿದೆಯಾ ಅಥವಾ ಸಪರೇಟ್ ಆಗಿ ಒಂದ್ ಏನಾದ್ರೂ ಕಚೇರಿ ಇದಕ್ಕೆ ತಕ್ಕೊಂಡು ಇಟ್ಕೊಂಡಿದ್ದೀರಾ ನಿಮ್ ಕೊಪ್ಪಳದಲ್ಲಿ ಇಲ್ವಾ ಇದೇನು ಇಲ್ಲ ಇಲ್ಲ ಸರ್ ಇದು ಫಸ್ಟ್ ನಾನು ವಾಟ್ಸ್ಆಪ್ ನ ಕ್ರಿಯೇಟ್ ಮಾಡಿದೆ ಸರ್ ಒಂದು ಗ್ರೂಪ್ ಮಾಡಿದೆ ಸರ್ ಸರ್ ಯಾವಾಗ ಇದು ಒಂದು ಒಳ್ಳೆಯ ಸಾಮಾಜಿಕ ಕಳಕಳಿಯಿಂದ ಎಲ್ಲರ ಕಡೆಯಿಂದ ಗುರುತಿಸಲ್ಪಡಿತು ಸರ್ ಅವಾಗ ನಾನು ಫೇಸ್ಬುಕ್ ನಾಗ ಮಾಡಿದೆ ಮತ್ತೆ 5 ಗ್ರೂಪ್ ಆದ ಸರ್ ಅದಾದ್ಮೇಲೆ ಆಫೀಸ್ ಗಿಫೀಸ್ ಎಲ್ಲ ಮಾಡಕ್ ಹೋಗ್ಬೇಡಿ ಹಿಂಗೆ ಇರ್ಲಿ ಇದು ಹಿಂಗೆ ಬೆಳೀತಾ ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಮಂಜುನಾಥ್ ಸರ್ ಅಂದ್ರೆ ಇವತ್ತು ನಿಮ್ಮನ್ನ ನೋಡಿ ಬಹಳಷ್ಟು ಜನ ಸ್ಫೂರ್ತಿ ಪಡಿತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ ಅವರೆಲ್ಲರೂ ಯಾವ್ದಾದ್ರು ಒಂದು ಗ್ರೂಪ್ ನ ಮೆಂಬರ್ ಆಗಿರ್ತಾರೆ ಸೊ ತಮ್ಮಿಂದ ಸ್ಫೂರ್ತಿ ಪಡೆದು ಬಹಳಷ್ಟು ಜನ ಈ ರಕ್ತದಾನಿ ಬಳಗವನ್ನ ಗ್ರೂಪ್ ಅನ್ನ ರೆಡಿ ಮಾಡಬಹುದು ಅಂತ ಅನ್ಸುತ್ತೆ ಇನ್ನು ಈ ಸೋಷಿಯಲ್ ಸೈಟ್ಸ್ ವಿಚಾರಕ್ಕೆ ಬಂದ್ರೆ ಸಾಮಾಜಿಕ ಜಾಲತಾಣಗಳು ಏನಿದೆ ಅವುಗಳಲ್ಲಿ ಬರೀ ದ್ವೇಷದ ಕಮೆಂಟ್ಸ್ ಗಳನ್ನ ಹಾಕೋದು ಇನ್ನೊಬ್ಬರ ಬಗ್ಗೆ ಟ್ರಾಲ್ ಗಳನ್ನ ಮಾಡೋದು ಇನ್ನೊಬ್ಬರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಸೋದು ಈ ತರದ ಕುಹಕಗಳು ಇರುತ್ತೆ ಅದ್ರ ಮಧ್ಯೆ ಸಮಾಜಕ್ಕೆ ನಾವು ಏನಾದ್ರೂ ವಿಭಿನ್ನವಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಏನಾದ್ರೂ ಮಾಡಬಹುದು ಅನ್ನೋದನ್ನ ನೀವು ತೋರಿಸಿದಿರಲ್ಲ ನಿಜಕ್ಕೂ ನೀವು ಗ್ರೇಟ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ತಾವು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ ಧನ್ಯವಾದಗಳು ಮೇಡಮ್ ಮೇಡಮ್ ಒಂದೇ ಒಂದು ಮೆಸೇಜ್ ಕೊಡ್ತೀನಿ ಮೇಡಮ್ ಪ್ಲೀಸ್ ಮೆಸೇಜ್ ಕೊಡ್ತೀನಿ ಅಂತ ಹೇಳಿ ಸರ್ ಹೇಳಿ ಹೇಳಿ ಮಂಜುನಾಥ್ ಅವರೇ
ಟಿವಿ ಪಬ್ಲಿಕ್ ಹೀರೋ ಮುಖಾಂತರ ದಯವಿಟ್ಟು ಎಲ್ಲ ಯುವಕರಿಗೆ ಏನು ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ನನ್ನನ್ನ ಹೈಲೈಟ್ ಮಾಡ್ಕೋಬೇಡಿ ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಹಳ್ಳಿ ತಾಲೂಕು ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಊರ ಹೆಸರು ಇಟ್ಕೊಂಡು ರಕ್ತದಾನಿಗಳ ಬಳಗ ಅಂತ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಆ ತರ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಜೀವ ಉಳಿಸಿದಂಗೆ ಆಗುತ್ತೆ ಆದಷ್ಟು ನಿಮ್ಮ ಒಂದು ಫೋಟೋ ವಿಡಿಯೋ 5 ಕೆ 10 ಕೆ ಶೇರ್ ಮಾಡೋದನ್ನ ಮಂಜುನಾಥ್ ಕೊಪ್ಪಳ ರಕ್ತದಾನಿಗಳ ಬಳಗದ ನಾಲ್ಕು ಗ್ರೂಪ್ ನ ಪ್ರತಿಯೊಬ್ಬ ಸದಸ್ಯರು ಕೂಡ ಪಬ್ಲಿಕ್ ಹೀರೋ. ಥ್ಯಾಂಕ್ ಯು ವೆರಿ ಮಚ್. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿದಂತಹ ಬಸ್ಸು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರುತ್ತಿದ್ದಾಗ ಬೆಂಕಿಗೆ ಆಹುತಿಯಾಗಿದೆ. ಘಟನೆಯಲ್ಲಿ ಭಾಗ್ಯಮ್ಮ ಎಂಬ ಮಹಿಳೆ ಜೀವಂತ ದಹನವಾಗಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ.